ವೆಲ್ಕಮ್ ಬ್ಯಾಕ್. ಸಿದ್ದರಾಮಯ್ಯ ವಿರುದ್ಧ ಮಾಜಿ ಪಿಎಂ ಎಚ್ಡಿಡಿ ವಾಗ್ದಾಳಿ ಮಾಡಿದ್ದಾರೆ. ಪಿಎಂ ಭೇಟಿಯಾಗಲು ಸಿದ್ದರಾಮಯ್ಯ ಅನುಮತಿ ಬೇಕಾ? ಸಿದ್ದುಗೆ ನಮ್ಮ ಪಕ್ಷ ಸರೆಂಡರ್ ಮಾಡ್ತೀವಿ ಎಂದಿದ್ವಾ ಅಂತ ವಾಗ್ದಾಳಿಯನ್ನ ಮಾಡಿದ್ದಾರೆ. ಮನಮೋಹನ್ ಸಿಂಗ್ ಅವರನ್ನ ಭೇಟಿಯಾಗಿದೆ, ವಾಜಪೇಯಿ ಅವರನ್ನು ಭೇಟಿಯಾಗಿದೆ. ಸಿದ್ದರಾಮಯ್ಯ ವಿರುದ್ಧ ಎಚ್ಡಿ ದೇವೇಗೌಡರು ಗುಡುಗಿರುವಂಥದ್ದು. ಪಿಎಂ ಅವರನ್ನ ಭೇಟಿ ಮಾಡೋದಕ್ಕೆ ಸಿದ್ದರಾಮಯ್ಯ ಅವರ ಅನುಮತಿ ಬೇಕಾ ಅಂತ ವಾಗ್ದಾಳಿಯನ್ನ ಮಾಡಿದ್ದಾರೆ. ಸಿದ್ದುಗೆ ನಮ್ಮ ಪಕ್ಷವನ್ನ ಸರೆಂಡರ್ ಮಾಡ್ತೀವಿ ಎಂದಿದ್ವಾ ಅಂತ ಕೂಡ ಅವರು ಪ್ರಶ್ನೆಯನ್ನ ಮಾಡುವಂಥದ್ದು. ಈ ಹಿಂದೆ ಮನಮೋಹನ್ ಸಿಂಗ್ ಅವರನ್ನು ಕೂಡ ನಾನು ಭೇಟಿಯಾಗಿದೆ, ವಾಜಪೇಯಿ ಅವರನ್ನು ಕೂಡ ಭೇಟಿಯಾಗಿದೆ, ಅಂತೆಯೇ ನರೇಂದ್ರ ಮೋದಿ ಅವರನ್ನು ಕೂಡ ಭೇಟಿಯಾಗಿದ್ದೀನಿ, ಇದಕ್ಕೆ ಸಿದ್ದರಾಮಯ್ಯ ಅವರ ಪರ್ಮಿಷನ್ ಬೇಕಾ ಅಂತ ಸಿದ್ದರಾಮಯ್ಯ ಅವರ ವಿರುದ್ಧ ಎಚ್ಡಿ ದೇವೇಗೌಡರು ಗುಡುಗಿದ್ದಾರೆ. ಪ್ರೈಮ್ ಮಿನಿಸ್ಟರ್ ಭೇಟಿ ಮಾಡೋದಕ್ಕೆ ಸಿದ್ದರಾಮಯ್ಯ ಅವರ ಪರ್ಮಿಷನ್ ತಗೊಂಡು ಹೋಗ್ಬೇಕಾ? ಏಳು ಸಾರಿ ಎಂಟು ಸರ್ ಏನು ಸಿದ್ದರಾಮಯ್ಯ ಪರ್ಮಿಷನ್ ತಗೊಂಡು ಹೋಗ್ಬೇಕೇನ್ರಿ? ಒಂದು ನಿಮಿಷ, ಮನಮೋಹನ್ ಸಿಂಗು ಹತ್ತು ಸಾರಿ ಭೇಟಿ ಮಾಡಿದ್ದೇನೆ, ವಾಜಪೇಯಿಗೂ ಭೇಟಿ ಮಾಡಿದ್ದೇನೆ. ಇದು ವಾದ ನಾನು ಅವ್ರು ನನ್ನ ಪಕ್ಷನ ಸರೆಂಡರ್ ಮಾಡ್ತೀನಿ ಅಂತೀನಿ. ಬಟ್ ನಾನು 2023 ಚುನಾವಣೆ ಆದಾಗ ನಮ್ಮದು ಒಂದು ಪ್ರಾದೇಶಿಕ ಪಕ್ಷ ಕುಮಾರಸ್ವಾಮಿ ಅವರು ನನ್ನ ಅನುಮತಿ ಇಲ್ಲದೆ ಬಿ ಜೆ ಪಿ ಹೋಗಿ ಸರ್ಕಾರ ಮಾಡಿದ್ರು. ಈಗ ಕಾಂಗ್ರೆಸ್ ನನ್ನ ಮನೆ ಬಾಲಿಗೆ ಬಂದು ನನ್ನ ಪರ್ಮಿಷನ್ನು ಕೇಳಿ ಬೇಡಿ ಅದನ್ನ ಒಪ್ಪಿಸಿ ಮುಖ್ಯಮಂತ್ರಿ ಈ ಸರ್ಕಾರ ತೆಗೆದಿರ ಉತ್ತರ ಕೊಡ್ತಾರ? ಯಾರು ತೆಗೆದಿತ್ತು? ಇದು ಭ್ರಷ್ಟ ಸರ್ಕಾರ ಅಂತ ಹೇಳ್ತಾರೆ. ಇವ್ರ ಹಣೆ ಬರೋ ಏನು? ಹೆಡ್ ಕಾನ್ಸ್ಟೇಬಲ್ ಮನೆಯಲ್ಲಿ ಕಳ್ಳತನ ಮಾಡಿದ್ದ ಆರೋಪಿಯನ್ನ ಪೊಲೀಸರು ಬಂಧಿಸಿದ್ದಾರೆ. ಆನಂದರಾವ್ ಸರ್ಕಲ್ನಲ್ಲಿನ ವಸತಿ ಗೃಹದಲ್ಲಿ ಸೆಪ್ಟೆಂಬರ್ 27ರಂದು ಭಾರತ್ ಬಂದ್ ವೇಳೆ ಕಳ್ಳತನ ನಡೆದಿತ್ತು. ಹೆಡ್ ಕಾನ್ಸ್ಟೇಬಲ್ ಭರತ್ ಬಂದ್ ವೇಳೆ ಕರ್ತವ್ಯ ನಿರ್ವಹಿಸಲು ಹೋಗಿದ್ದ ವೇಳೆ ಈ ಘಟನೆ ನಡೆದಿದೆ. ಆರೋಪಿ ಖಾಜಾ ಮೊಹಿನುದ್ದೀನ್ ಅನ್ನ ಶೇಷಾದ್ರಿಪುರಂ ಪೊಲೀಸರು ಬಂಧಿಸಿದ್ದಾರೆ. ಆರೋಪಿಯಿಂದ 23 ಲಕ್ಷ ಬೆಲೆ ಬಾಳುವ 535 ಗ್ರಾಂ ಚಿನ್ನಾಭರಣವನ್ನು ವಶಕ್ಕೆ ಪಡೆಯಲಾಗಿದೆ. ಬಳ್ಳಾರಿಯ ಸುಲ್ತಾನ್ಪುರದಲ್ಲಿ ಧೂಳಿನಿಂದ ಜನರು ಸಂಕಷ್ಟ ಅನುಭವಿಸ್ತಾ ಇದ್ದಾರೆ. ವಿಷದ ವಾತಾವರಣದಿಂದ ಕಾಯಿಲೆಗಳಿಗೆ ಜನ ತುತ್ತಾಗ್ತಾ ಇದ್ದಾರೆ. ಬಳ್ಳಾರಿ ಜಿಲ್ಲೆಯ ಸಂಡೂರು ತಾಲೂಕಿನ ಸುಲ್ತಾನ್ಪುರ ಗ್ರಾಮದಲ್ಲಿ ಜನ ಈ ಎಲ್ಲ ಸಂಕಷ್ಟಕ್ಕೆ ಒಳಗಾಗಿರುವಂಥದ್ದು ಪ್ರಮುಖವಾಗಿ ಅವರಿಗೆ ಚರ್ಮ ಕಾಯಿಲೆ, ಆಸ್ತಮಾ, ಕ್ಯಾನ್ಸರ್ ಸೇರಿ ಹಲವು ರೋಗದ ಭೀತಿಯನ್ನು ಎದುರಿಸ್ತಾ ಇದ್ದಾರೆ. 12 ಕಾರ್ಖಾನೆಗಳಿಂದ ಗ್ರಾಮದ ವಾತಾವರಣ ಕಲುಷಿತವಾಗಿದೆ. ಸಮಸ್ಯೆ ಇದ್ರೂ ಕೂಡ ಕಾರ್ಖಾನೆಯನ್ನ ಸ್ಥಳಾಂತರ ಮಾಡೋದಕ್ಕೆ ಅಧಿಕಾರಿಗಳು ಮೀನಾಮೇಷ ಏಳಿಸ್ತಾ ಇದ್ದಾರೆ ಅಂತ ಅಲ್ಲಿನ ಗ್ರಾಮಸ್ಥರು ಆರೋಪವನ್ನ ಮಾಡ್ತಾ ಇದ್ದಾರೆ. ಬಳ್ಳಾರಿಯ ಸುಲ್ತಾನಪುರದ ಗ್ರಾಮಸ್ಥರು ಈ ಒಂದು ಆರೋಪವನ್ನ ಮಾಡ್ತಾ ಇರುವಂಥದ್ದು ಧೂಳಿನಿಂದಾಗಿ ಜನ ನಾನಾ ರೀತಿಯಾದಂತಹ ಆರೋಗ್ಯ ಸಮಸ್ಯೆಗಳಿಗೆ ಒಳಗಾಗ್ತಾ ಇದ್ದಾರೆ. ವಿಷ ವಾತಾವರಣದಿಂದ ಕಾಯಿಲೆಗಳಿಗೆ ಜನ ತುತ್ತಾಗ್ತಾ ಇರುವಂಥದ್ದು ಚರ್ಮ ಕಾಯಿಲೆ, ಅಸ್ತಮಾ, ಕ್ಯಾನ್ಸರ್ ಸೇರಿದಂತೆ ಹಲವು ರೋಗದ ಭೀತಿ ಇವರನ್ನ ಕಾಡ್ತಾ ಇದೆ. 12 ಕಾರ್ಖಾನೆಗಳಿಂದ ಗ್ರಾಮದ ವಾತಾವರಣ ಕಲುಷಿತವಾಗಿದ್ದು ಇಷ್ಟೆಲ್ಲ ಸಮಸ್ಯೆಗೆ ಆಗ್ತಾ ಇದೆ. ಹಾಗಾಗಿ ಕಾರ್ಖಾನೆಯನ್ನ ಸ್ಥಳಾಂತರ ಮಾಡಿ ಅಂತ ಅವರು ಮನವಿಯನ್ನ ಮಾಡಿದ್ರು ಕೂಡ ಅಧಿಕಾರಿಗಳು ಕಾರ್ಖಾನೆಯನ್ನ ಸ್ಥಳಾಂತರ ಮಾಡೋದಕ್ಕೆ ಮೀನಾಮೇಷ ಎಣಿಸ್ತಾ ಇದ್ದಾರೆ. ಸದ್ಯ ಅಲ್ಲಿ ಗ್ರಾಮಸ್ಥರನ್ನ ಕಾಡ್ತಾ ಇರುವಂತಹ ಕಾಯಿಲೆಗಳೇನು ಅನ್ನೋಂತಹ ದೃಶ್ಯಗಳನ್ನ ನಾವಿದೀಗ ನೋಡ್ತಾ ಇದ್ದೀವಿ. ವಯೋವೃದ್ಧರು ನಾನಾ ರೀತಿಯಾದಂತಹ ಅನಾರೋಗ್ಯ ಸಮಸ್ಯೆಗಳಿಗೆ ತುತ್ತಾಗ್ತಾ ಇದ್ದಾರೆ. ಅದರಲ್ಲೂ ಚರ್ಮ ಸಂಬಂಧಿ ಕಾಯಿಲೆಗಳಿಂದ ಅವರು ಬಳಲ್ತಾ ಇರುವಂಥದ್ದು. ಹಾಗಾಗಿ ವಾತಾವರಣ ಕಲುಷಿತವಾಗಿದೆ, ಹಾಗಾಗಿ ಇಲ್ಲಿರುವಂತಹ ಕಾರ್ಖಾನೆಗಳನ್ನ ಬೇರೆಡೆಗೆ ಸ್ಥಳಾಂತರ ಮಾಡಿ ಅಂತ ಅವರು ಅಧಿಕಾರಿಗಳನ್ನ ಮನವಿಯನ್ನ ಮಾಡ್ಕೊಳ್ತಾ ಇದ್ದಾರೆ. ಆದರೂ ಕೂಡ ಅಧಿಕಾರಿಗಳು ಇದಕ್ಕೆ ಬೆಲೆ ಕೊಡ್ತಾ ಇಲ್ಲ ಅಂತ ಅಲ್ಲಿನ ಗ್ರಾಮಸ್ಥರು ಆರೋಪವನ್ನ ಮಾಡ್ತಾ ಇದ್ದಾರೆ. ರೋಗಗಳು ಸಿಕ್ಕಾಬಿಟ್ಟ ಸರ್, ಅದೇ ಚರ್ಮ ರೋಗ, ಆ ವಾಟರ್ ಕುಡಿಬೇಕಾದ್ರೆ ಗಂಟ ನರಳ ನೋವು, ಆಮೇಲೆ ಜಾಂಡೀಸು, ಚಿಕ್ಕ ಮಕ್ಕಳಿಗೆಲ್ಲ ಆರಾಮಿಲ್ಲ. ಇಲ್ಲಿಂದ ಓಡಾಡ ವೆಹಿಕಲ್ಸ್ ಎಷ್ಟಿದೆ, ಎಷ್ಟು ಇಂಡಸ್ಟ್ರಿಯಲ್ ಇದೆ, 12 ಇಂಡಸ್ಟ್ರಿಯಲ್ ಇದೆ, ಅದರಲ್ಲಿ 8 ರೆಡ್ಡಿದಿದೆ, ಗ್ರೀನ್ 4 ಇದೆ, 12 ಫ್ಯಾಕ್ಟ್ರಿಯಿಂದ ಎಷ್ಟು ತೊಂದರೆ ಇದೆ. ಒಂದು ಈ ಸಿಕ್ಕಾಬಿಟ್ಟ ಹಳ್ಳಿಯಲ್ಲಿ ರೋಡ್ ನೋಡಿದರೆ ಡ್ರೈನೇಜ್ ಎಷ್ಟೊಂದು ಪ್ರಾಬ್ಲಮ್ ಇದೆ, ಅದಕ್ಕೆ ಯಾರು ಕೇರೇ ತಗೊಳ್ತಾ ಇಲ್ಲ. ರೋಗಗಳು ಸಿಕ್ಕಾಬಿಟ್ಟ ಸರ್, ಅದೇ ಚರ್ಮ ರೋಗ, ಆ ವಾಟರ್ ಕುಡಿಬೇಕಾದ್ರೆ ಗಂಟ ನರಳ ನೋವು, ಆಮೇಲೆ ಜಾಂಡೀಸು, ಚಿಕ್ಕ ಮಕ್ಕಳಿಗೆಲ್ಲ ಆರಾಮಿಲ್ಲ. ಇಲ್ಲಿಂದ ಓಡಾಡ ವೆಹಿಕಲ್ಸ್ ಎಷ್ಟಿದೆ, ಎಷ್ಟು ಇಂಡಸ್ಟ್ರಿಯಲ್ ಇದೆ, 12 ಇಂಡಸ್ಟ್ರಿಯಲ್ ಇದೆ, ಅದರಲ್ಲಿ 8 ರೆಡ್ಡಿದಿದೆ, ಗ್ರೀನ್ 4 ಇದೆ, 12 ಫ್ಯಾಕ್ಟ್ರಿಯಿಂದ ಎಷ್ಟು ತೊಂದರೆ ಇದೆ. ಒಂದು ಈ ಸಿಕ್ಕಾಬಿಟ್ಟ ಹಳ್ಳಿಯಲ್ಲಿ ರೋಡ್ ನೋಡಿದರೆ ಡ್ರೈನೇಜ್ ಎಷ್ಟೊಂದು ಪ್ರಾಬ್ಲಮ್ ಇದೆ, ಅದಕ್ಕೆ ಯಾರು ಕೇರೇ ತಗೊಳ್ತಾ ಇಲ್ಲ. ನಾ 1.5 ಲಕ್ಷ ರೂಪಾಯಿ ಇಟ್ಟಿದ್ದು ಸರ್ ಅದಕ್ಕೆ ಚರ್ಮ ರೋಗಕ್ಕೆ. ಅಸಲು ಡಾಕ್ಟ್ರ್ ಏನಂತಂದಿದ್ದು ನಾನು ಅಸಲು ಹೇಳಲ್ಲ, ಈ ಧೂಳದ್ದು ಪ್ರಾಬ್ಲಮ್ ಅಂತಂದು ಹೇಳ್ತಾನೆ. ಇದು ಸುತ್ತಮುತ್ತ ಫುಲ್ಲು ಧೂಳು ಐತೆ, ಆ ಧೂಳು ಬಿದ್ದಂಗೆಲ್ಲ ಅದು ಜಾಸ್ತಿ ಇನ್ನೊಂದು ಸ್ವಲ್ಪ ಜಾಸ್ತಿ ಅದ ಸರ್. ಅದಕ್ಕೆ ನಾವು 1.5 ಲಕ್ಷ ರೂಪಾಯಿ ಇಟ್ಟಿವಿ ಡಾಕ್ಟ್ರ್ ಹತ್ರ. ಅಸಲು ಯಾವ ಮತ್ತೆ ಹೇಳಿ, ಒಂದು ವಾರಕ್ಕೆ 4-5 ಸಾವಿರ ರೂಪಾಯಿ ಇಟ್ಟು ಬಂದೇ ಬರ್ತೀನಿ ಸರ್, ಬರೀ 300 ರೂಪಾಯಿ ಕೂಲಿ ದುಡಿಯೋಕೆ ಇಲ್ಲ ಡಾಕ್ಟ್ರ್.
ಕರ್ನಾಟಕದ ಇಬ್ಬರು ನಟರಿಗೆ ದೇಗುಲ ನಿರ್ಮಾಣ ಮಾಡಲಾಗ್ತಾ ಇದೆ. ರಾಯಚೂರಿನ ಕುರಕುಂದ ಗ್ರಾಮದಲ್ಲಿ ದೇಗುಲ ನಿರ್ಮಾಣ ಆಗಿರುವಂತದ್ದು. ರಾಜ್ಯದಲ್ಲಿ ಕನ್ನಡದ ನಟರಿಗೆ ಮೊದಲ ದೇವಾಲಯ ನಿರ್ಮಿಸಲಾಗ್ತಾ ಇದೆ. ವಾಲ್ಮೀಕಿ ಮಹರ್ಷಿ ಪುತ್ಥಳಿ ಜೊತೆಗೆ ನಟರ ಮೂರ್ತಿ ಪ್ರತಿಷ್ಠಾಪನೆ ಮಾಡಲಾಗ್ತಾ ಇದೆ. ಕಿಚ್ಚ ಸುದೀಪ್ ಹಾಗೆ ಪುನೀತ್ ರಾಜ್ಕುಮಾರ್ ಹೆಸರಲ್ಲಿ ದೇಗುಲವನ್ನ ನಿರ್ಮಾಣ ಮಾಡಲಾಗ್ತಾ ಇರುವಂತದ್ದು. ಹಾಗಾಗಿ ಕಿಚ್ಚ ಹಾಗೆ ಪುನೀತ್ ಪ್ರತಿಮೆ ಕಾರ್ಯ ಇದೀಗ ಕಣ್ಮನ ಸೆಳಿತಾ ಇದೆ. ಸುದೀಪ್ ಅಭಿಮಾನಿ ದೇವರಾಜ್ ನಾಯಕ್ರಿಂದ ಈ ಒಂದು ದೇಗುಲ ನಿರ್ಮಾಣ ಆಗ್ತಾ ಇದೆ. 35-45 ಚದುರ ಅಡಿಯಲ್ಲಿ ಒಂದು ಭವ್ಯ ದೇಗುಲವನ್ನ ನಿರ್ಮಿಸಲಾಗ್ತಾ ಇದೆ. ದೇಗುಲದ ಸುತ್ತ ಗಾರ್ಡನ್ ಸೇರಿದಂತೆ ಹಲವು ಯೋಜನೆಗಳನ್ನ ಕೈಗೊಳ್ಳಲಾಗ್ತಾ ಇರುವಂತದ್ದು. ಈಗ ನೆರೆಯ ಆಂಧ್ರ ತಮಿಳುನಾಡಿನಲ್ಲಿ ತಮ್ಮ ನೆಚ್ಚಿನ ನಟ ನಟಿಯರಿಗೆ ದೇಗುಲಗಳನ್ನ ನಿರ್ಮಾಣ ಮಾಡಿರುವಂತದ್ದು ಸಾಕಷ್ಟು ಉದಾಹರಣೆಗಳಿದೆ. ಆದ್ರೆ ಕರ್ನಾಟಕದಲ್ಲಿ ಮೊದಲ ಬಾರಿಗೆ ಈ ರೀತಿಯಾದಂತಹ ಒಂದು ಕಾರ್ಯ ಆಗ್ತಾ ಇರುವಂತದ್ದು. ಇಬ್ಬರು ನೆಟರ ಹೆಸರಲ್ಲಿ ಈಗ ದೇಗುಲ ನಿರ್ಮಾಣ ಮಾಡಲಾಗ್ತಾ ಇದೆ. 35-45 ಚದರ ಅಡಿಯಲ್ಲಿ ಭವ್ಯ ದೇಗುಲವನ್ನ ನಿರ್ಮಾಣ ಮಾಡಲಾಗ್ತಾ ಇದೆ. ಅದರ ಜೊತೆಗೆ ದೇಗುಲದ ಸುತ್ತ ಗಾರ್ಡನ್ ಸೇರಿದಂತೆ ಹಲವು ಯೋಜನೆಯನ್ನ ಕೈಗೆತ್ತಿಕೊಳ್ಳಲಾಗಿದೆ. ಪುನೀತ್ ಹಾಗೆ ಕಿಚ್ಚ ಸುದೀಪ್ ಅವರ ಮೂರ್ತಿಯನ್ನ ಕೂಡ ಈಗ ರೆಡಿ ಮಾಡಲಾಗ್ತಾ ಇದೆ. ಸುದೀಪ್ ಅಭಿಮಾನಿ ದೇವರಾಜ್ ನಾಯಕ್ ಅನ್ನುವಂಥವರಿಂದ ಈ ಒಂದು ದೇಗುಲ ಕಾರ್ಯ ನಿರ್ಮಾಣ ಆಗ್ತಾ ಇರುವಂಥದ್ದು. ಸೊ ನಾವು ದೃಶ್ಯಗಳಲ್ಲಿ ನೋಡ್ತಾ ಇದ್ದೀವಿ, ಒಂದು ನೀಟ್ ಆದಂತಹ ಪ್ಲಾನ್ನಲ್ಲಿ ಈ ಒಂದು ದೇಗುಲವನ್ನು ನಿರ್ಮಾಣ ಮಾಡಲಾಗ್ತಾ ಇದೆ. ಕಿಚ್ಚ ಸುದೀಪ್ ಹಾಗೆ ಪುನೀತ್ ರಾಜ್ಕುಮಾರ್ ಅವರ ಪ್ರತಿಮೆ ಕೂಡ ಇದೀಗ ರೆಡಿ ಆಗಿರುವಂಥದ್ದು. ಸೊ ಕರ್ನಾಟಕದಲ್ಲಿ ಮೊದಲ ಬಾರಿಗೆ ಇಬ್ಬರು ಕನ್ನಡ ನಟರಿಗೆ ದೇವಾಲಯವನ್ನು ನಿರ್ಮಾಣ ಮಾಡಲಾಗ್ತಾ ಇದೆ. ರಾಯಚೂರಿನಲ್ಲಿ ಈ ಒಂದು ದೇವಾಲಯ ನಿರ್ಮಾಣ ಆಗ್ತಾ ಇತ್ತು. ಈ ಕುರಿತಂತೆ ನಮ್ಮ ಪ್ರತಿನಿಧಿ ವಾಕ್ ಥ್ರೂ ಮಾಡಿದ್ದಾರೆ, ಬನ್ನಿ ನೋಡೋಣ. ಸೂಪರ್ ಸ್ಟಾರ್ಗಳು ಅಭಿಮಾನಿಗಳ ಪಾಲಿಗೆ ದೇವರಿದ್ದಂತೆ. ಅದೆಷ್ಟೋ ಅಭಿಮಾನಿಗಳು ತಮ್ಮ ನೆಚ್ಚಿನ ನಟನಟಿಯರ ಭಾವಚಿತ್ರಗಳನ್ನು ಮನೆಯಲ್ಲಿಟ್ಟು ಪೂಜೆ ಮಾಡ್ತಿದ್ದನ್ನು ನಾವು ನೋಡಿದ್ದೇವೆ, ಕೇಳಿದ್ದೇವೆ. ಆದರೆ ರಾಜ್ಯದ ಅಭಿನಯ ಚಕ್ರವರ್ತಿ ನಟ ಕಿಚ್ಚ ಸುದೀಪ್ ಅಭಿಮಾನಿಗಳು ಒಂದು ಹೆಜ್ಜೆ ಮುಂದೆ ಹೋಗಿದ್ದಾರೆ. ತಮ್ಮ ನೆಚ್ಚಿನ ನಟನಿಗಾಗಿ ದೇಗುಲವನ್ನೇ ನಿರ್ಮಾಣ ಮಾಡೋದಕ್ಕೆ ಈ ಅಭಿಮಾನಿಗಳು ಮುಂದಾಗಿದ್ದಾರೆ. ಹಾಗಾದರೆ ಎಲ್ಲಿದೆ ಆ ದೇಗುಲ ಅಂತೀರಾ? ಅದು ರಾಯಚೂರು ಜಿಲ್ಲೆಯ ಸಿರ್ವಾರ ತಾಲೂಕಿನ ಕುರುಕುಂದ ಎನ್ನುವಂತಹ ಗ್ರಾಮದಲ್ಲಿ ಹಾಗೆ ನಿರ್ಮಾಣಗೊಳ್ಳುತ್ತಿರತಕ್ಕಂತಹ ದೇವಸ್ಥಾನದ ಮುಂಭಾಗದಲ್ಲಿ ನಾವು ಇವತ್ತಿದ್ದೀವಿ. ನನ್ನ ಹಿಂಭಾಗದಲ್ಲಿ ನಿಮಗೆ ಕಾಣಿಸ್ತಾ ಇದೆಯಲ್ಲ, ಇದೇ ಕಿಚ್ಚ ಸುದೀಪ್ ಅಭಿಮಾನಿಗಳ ಕಟ್ಟಿರ್ತಕ್ಕಂತಹ ಒಂದು ದೇಗುಲ. ರಾಯಚೂರಿನ ಅಭಿಮಾನಿಗಳು ಇಂಥದ್ದೊಂದು ಕಾರ್ಯಕ್ಕೆ ಮುಂದಾಗಿದ್ದಾರೆ. ರಾಯಚೂರು ಜಿಲ್ಲೆಯ ಸಿರ್ವಾರ ತಾಲೂಕಿನ ಕುರುಕುಂದ ಎಂಬ ಗ್ರಾಮದಲ್ಲಿ ಸುದೀಪ್ ದೇಗುಲ ನಿರ್ಮಾಣಗೊಳ್ಳುತ್ತಾ ಇದ್ದು ದೇವಸ್ಥಾನದ ಕಟ್ಟಡ ಕಾರ್ಯ ಇವತ್ತು ಭರದಿಂದ ಸಾಗಿದೆ. ಕನ್ನಡದ ನಟನಿಗೆ ಕಟ್ಟಿರತಕ್ಕಂತಹ ಮೊದಲ ದೇಗುಲ ಇದಾಗಿದ್ದು ಈಗಾಗಲೇ ದೇಗುಲದ ಬಹುತೇಕ ಕಾರ್ಯಗಳು ಸಂಪೂರ್ಣಗೊಳ್ಳುತ್ತಾ ಇದ್ದಾವೆ. ಇನ್ನೇನು ಕೆಲವೇ ದಿನಗಳಲ್ಲಿ ಈ ದೇಗುಲ ಲೋಕಾರ್ಪಣೆಗೊಳ್ಳಲಿದೆ. ಕಿಚ್ಚ ಸುದೀಪ್ ಅಭಿಮಾನಿಗಳು ಕಳೆದ 3 ತಿಂಗಳು